ಓಕೆ ಸೊ ಆಗ್ತಾರೆ ವಿಪಕ್ಷ ನಾಯಕ ಅನ್ನೋದು ನಾಳೆ ಗೊತ್ತಾಗತ್ತೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನೋಡೋಣ ಯಾರು ಆಗ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ ಎರಡನೇ ಸುದ್ದಿಯತ್ತ ಗಮನ ಹರಿಸೋಣ ಗ್ಯಾರಂಟಿ ಯೋಜನೆಯ ಜನಪ್ರಿಯತೆ ಮಹಿಳಾ ಮೀಸಲಾತಿಯ ಎಫೆಕ್ಟ್ ಇದರಿಂದಾಗಿ ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಮಹಿಳೆಯರು ಭಾರಿ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಮಹಿಳೆಯರ ಒಂದು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿರುವುದು ಕಾಂಗ್ರೆಸ್ನಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಮಹಿಳೆಯರು ತಮಗೆ ಇಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಬೇಕು ನಮ್ಮನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಬೇಕು ಅಂತ ಇಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ ಈ ಮೂಲಕ ಇದು ಈಗ ಇರುವಂತಹ ಕಾಂಗ್ರೆಸ್ನ ನಾಯಕರಿಗೆ ಟೆನ್ಷನ್ಗೆ ಕಾರಣ ಆಗಿದೆ ಆಲ್ಮೋಸ್ಟ್ ಹನ್ನೆರಡರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಮಹಿಳೆಯರು ನಮ್ಗೆನೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಗ್ಯಾರಂಟಿ ಎಲ್ಲೆಲ್ಲಿ ಏನೇನು ಆಯಿತು ಯಾವ ರೀತಿ ಜನಪ್ರಿಯತೆಯನ್ನು ಪಡ್ಕೊಳ್ತು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತೊಂದು ಕಡೆ ಈಗಾಗಲೇ ಇರುವಂತಹ ಮಹಿಳಾ ಮೀಸಲಾತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಕಾಂಗ್ರೆಸ್ ನಲ್ಲಿ ಇದರ ಎಫೆಕ್ಟ್ ಆಗಿ ಈಗ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಹನ್ನೆರಡರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಮಹಿಳೆಯರು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ನಾಯಕರಿಗೆ ಟೆನ್ಷನ್ಗೆ ಕಾರಣ ಆಗಿದೆ ಈಗಾಗಲೇ ಒಂದ್ ಕಡೆ ನಾವು ಹೇಳ್ತೀವಿ ಯಾವ್ದಾದ್ರು ಒಂದು ಪ್ರಯೋಜನ ಪಡ್ಕೊಳ್ಬೇಕಂದ್ರೆ ಅದರಲ್ಲಿ ವರನೂ ಇರುತ್ತೆ ಶಾಪನೂ ಇರುತ್ತೆ ಅಂತ ಹೇಳಿ ಹಾಗೆ ಇದರಲ್ಲಿ ಈಗ ಪರಿಣಾಮಗಳನ್ನು ನೋಡೋದ್ರೆ ಮಹಿಳೆಯರಿಗೆ ಈಗ ಇದರಿಂದ ಏನಾದ್ರು ಪರಿಣಾಮಗಳು ಆಗುವಂತದ್ದು ಇದೆಯಾ ಅಂತಂದ್ರೆ ಅಭ್ಯರ್ಥಿಗಳ ವಿಚಾರದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ಟೈಮ್ ಅಲ್ಲಿ ಏನು ಮಹಿಳೆಯರಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಕೊಡ್ತೀವಿ ಅನ್ನೋಂಥದ್ದನ್ನು ಪ್ರಿಯಾಂಕಾ ಅವರು ಸ್ವಲ್ಪ ಮುನ್ನಲೆಗೆ ತಂದು ಅಂಥದ್ದು ಸ್ಟ್ರಾಟಜಿನ ಅಟೆಂಪ್ಟ್ ಮಾಡಿದರು ಅದಾದ ನಂತರ ಅದು ಅಷ್ಟಕ್ಕಷ್ಟೇ ನಿಲ್ತು ಅಂತ ರಾಜಕಾರಣದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಈಗ ಮೊನ್ನೆ ಮೊನ್ನೆ ಮೀಸಲಾತಿ ಏನು ವಿಚಾರ ಬಂದಾಗಲೂ ಕೂಡ ಅದಿನ್ನೂ ಕೂಡ ಡ್ರಾಫ್ಟ್ ಆಗಿ ಇಂಪ್ಲಿಮೆಂಟ್ ಆಗುವವರೆಗೆ ಇನ್ನೂ ಟೈಮ್ ಬೇಕು ಅಂತ ಸೊ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಅವಕಾಶ ಯಾಕೆಂದ್ರೆ ಅವಕಾಶಕ್ಕೆ ಪೂರಕವಾಗಿ ವೇದಿಕೆ ಮತ್ತು ವಾತಾವರಣ ಕೂಡ ಇದೆ ಯಾವ ಮಹಿಳಾ ಕೇಂದ್ರಿತವಾಗಿ ಈಗ ಮಹಿಳಾ ಮತದಾರರು ಅನ್ನುವಂಥದ್ದು ಅತಿ ದೊಡ್ಡ ಏನು ಎಲೆಕ್ಟ್ರಲ್ ಫ್ಯಾಕ್ಟರ್ ಆಗಿರೋದರಿಂದ ಯಾವುದೇ ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಲೋಕಸಭಾ ಚುನಾವಣೆ ಇರಲಿ ಪ್ರತಿ ಚುನಾವಣೆಗಳಲ್ಲಿ ಅಥವಾ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಕೂಡ ಕ್ಷೇತ್ರ ಕ್ಷೇತ್ರಗಳಲ್ಲಿ ಗಮನಿಸಿದಾಗ ಇಂಡಿವಿಜುವಲ್ ಆಗಿ ನೀವು ಕ್ಷೇತ್ರಗಳು ಅಂತ ಬಂದಾಗ ಅಲ್ಲೊಂದು ಲೋಕಲ್ ಪ್ರಣಾಳಿಕೆ ಇರುತ್ತೆ ಕುಕ್ಕರ್ ಸ್ಯಾರಿ ಅಲ್ಲೂ ಕೂಡ ಮಹಿಳೆಯರೇ ಟಾರ್ಗೆಟ್ ಆಡಿಯನ್ಸ್ ನಿಮಗೆ ಅಂದ್ರೆ ಟಾರ್ಗೆಟ್ ಓಟರ್ಸ್ ಇನ್ನು ರಾಜ್ಯಗಳು ಅಂತ ಬಂದಾಗ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ಥರ ಎಲ್ಲ ಎಲ್ಲವೂ ಕೂಡ ಜ್ಯೋತಿ ಲಕ್ಷ್ಮಿಯರು ಇಂಥವೇ ಬರುತ್ತೆ ಶಕ್ತಿ ಎಲ್ಲವೂ ಕೂಡ ಸೊ ಈ ಹಿನ್ನೆಲೆಯಲ್ಲಿ ಅದರ ರೆಸ್ಪಾನ್ಸ್ ಅನ್ನು ನೋಡಿದ ನಂತರ ಈಗ ಅಂತದೊಂದು ವೇವ್ ಅಲ್ಲಿ ಯಾಕೆ ನಾವು ತೇಳ್ಕೊಂಡು ಗೆಲ್ಲುವಂತ ಸಾಧ್ಯತೆಗಳನ್ನು ಕಳ್ಕೊಬೇಕು ನಾವು ಕೂಡ ಪ್ರಯತ್ನ ಅಂತ ಸಹಜ ಆಯ್ಕೆ ಓಪನ್ ಆಗಿ ಕೇಳುವಂತ ಒಂದು ವೇದಿಕೆಯನ್ನ ಮುಕ್ತ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಈಗ ನೋಡಿ ಒಂದು ಕ್ಲಿಶ ಇರುತ್ತೆ ಈಗ ಸಾಮಾನ್ಯವಾಗಿ ಯಾರೋ ಒಬ್ರು ಮಹಿಳಾ ಶಾಸಕ ಗೆದ್ರು ಅಂದ್ರೆ ಅವರು ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಅಷ್ಟಕ್ಕೆ ಸೀಮಿತನಂತ ಸೊ ಎಂ ಪಿ ಎಂ ಪಿ ಎಂ ಚುನಾವಣೆ ಅಂತಂದ್ರೆ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಏನು ವ್ಯತ್ಯಾಸ ಇರೋದನ್ನ ನೋಡಿದಿವಿ ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಏನಿದೆ ಅಂತ ಒಂದು ಆಪ್ಷನ್ ಇದೆ ಮತ್ತೆ ಅಂತ ಒಂದು ಪೂರಕ ವಾತಾವರಣ ಇದೆ ಯಾಕೆ ಕೇಳಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮಹಿಳಾ ಮನೆಗಡೆ ಕಾಂಗ್ರೆಸ್ ಅಲ್ಲಿ ಜೊತೆ ಏನು ಅಲ್ಲಿ ಕ್ಷೇತ್ರಗಳಲ್ಲಿ ಖಾಲಿ ಆಗ್ತಾ ಇರುವಂತಹ ಏನು ಅಲ್ಲಿ ಅಭ್ಯರ್ಥಿಗಳಿಗೆ ಕೊರತೆ ಕೂಡ ಇರೋದ್ರಿಂದ ಸಚಿವರುಗಳನ್ನ ಇಳಿಸಬೇಕು ಅನ್ನೋ ಒಂದು ತಂತ್ರಗಾರಿಕೆ ಇರೋ ಸಂದರ್ಭದಲ್ಲಿ ಸಚಿವರುಗಳು ಅವರ ಮಕ್ಕಳಿಗೋ ಅಥವಾ ಪತ್ನಿಗೆ ಇಂತಹ ಒಂದು ಏನು ಆಯ್ಕೆಗಳನ್ನು ಕೂಡ ಮುಂದಾಡಿ ಪೂರಕವಾಗಿ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಈಗ ಮಹಿಳಾ ಘಟಕದ ಏನು ಮುಂಚೂಣಿಯಲ್ಲಿದ್ದಂತಹ ನಾಯಕರುಗಳು ಅವರು ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಈಗ ಚಾಮರಾಜನಗರದಲ್ಲಿ ಪುಷ್ಪ ಅಂಬರನಾಥ್ ಇರ್ಬೋದು ಇಲ್ಲಿ ವಿನಯ್ ಕುಲಕರ್ಣಿ ಅವರು ಧಾರವಾಡದ ಪ್ರಹ್ಲಾದ್ ಜೋಶಿ ಅವರು ಅವ್ರ ಅನ್ನ ನಿಲ್ಲಿಸಬೇಕು ಅಕಸ್ಮಾತ್ ಅವ್ರು ನಿಲ್ಬೇಕು ಅಂತ ಬಂದ್ರೆ ಕೃಷ್ಣ ಬೈರೇಗೌಡ ಅವರನ್ನು ಕೇಳಿದ್ರೆ ಅವರ ಪತ್ನಿಯನ್ನು ನಿಲ್ಲಿಸ್ತಾರ ಅನ್ನೋದ್ ಮತ್ತು ಕುಸುಮ ಅವರ ಹೆಸರು ಕೇಳಿ ಬರ್ತಾ ಇದೆ ಉತ್ತರಕ್ಕೆ ಯಾಕಂದ್ರೆ ಅಲ್ಲೂ ಬಿಜೆಪಿ ಮಹಿಳಾ ಕ್ಯಾಂಡಿಡೇಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸೊ ಮ ನಲ್ಲಿ ಮಲ್ಲಿಕಾರ್ಜುನ್ ಅವರ ಏನೋ ಪತ್ನಿ ಹೆಸರು ಬರ್ತಾ ಇದೆ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಬಂದಿದ್ರಿಂದ ಅವ್ರ ಫ್ಯಾಮಿಲಿಯಿಂದನೇ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ ಯಾಕೆ ಸಚಿವ ಸ್ಥಾನ ಕಳ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸೊ ಇಂತಹ ಹಲವಾರು ಏನು ಆಯ್ಕೆಗಳು ಈಗ ಮತ್ತು ಬೇಡಿಕೆಗಳು ಬರ್ತಾ ಇದಾವೆ ಸೊ ಅದನ್ನ ಪಕ್ಷ ಯಾವ ರೀತಿ ಕನ್ಸಿಡರ್ ಮಾಡಿ ಇನ್ ರಿಯಲಿಸ್ಟಿಕ್ ಇನ್ ರಿಯಾಲಿಟಿ ಬರೀ ಹೇಳಿಕೆಗಳಿಗಷ್ಟೇ ಸೀಮಿತ ಅಲ್ಲ ಟಿಕೆಟ್ ಕೊಡೋದ್ರಲ್ಲೂ ಕೂಡ ನಾವು ಆದ್ಯತೆಯನ್ನು ಮಹಿಳಾ ಮನ್ಗಳಿಗೆ ಕೊಡ್ತೀವಿ ಬರೀ ಮತಗಳಿಕೆಯ ಯೋಜನೆಗಳಿಗಷ್ಟೇ ಸೀಮಿತ ಅಲ್ಲ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಅವ್ರನ್ನ ಒಳಗೊಳ್ಳೋದಕ್ಕೆಲ್ಲೂ ಕೂಡ ಅವರಿಗೆ ಅಷ್ಟೇ ಆದ್ಯತೆಯನ್ನು ಕೊಡ್ತೀವಿ ಅಂತ ಸಂದೇಶವನ್ನು ಕೊಡುತ್ತಾ ಅಂಥದ್ದೊಂದು ರಿಸ್ಕನ್ನು ತಗೋತಾರ ಬಿ ಜೆ ಪಿಯ ಸ್ಟ್ರಾಟಜಿಯ ಎದುರುಗಡೆ ಅವರ ಅಭ್ಯರ್ಥಿಗಳು ಯಾರು ಅನ್ನೋ ಕುತೂಹಲ ಈಗಲೂ ಇರೋದರಿಂದ ಹೊಸ ಮುಖಗಳ ಅನುಭವಿಗಳ ಸೋತಿರೋ ಅವರು ಬರ್ತಾರ ಇಂತಹ ಎಲ್ಲ ಆಯ್ಕೆಗಳಿರೋದ್ರಿಂದ ಅಹ್ ಅವರ ಎದುರುಗಡೆ ಇಲ್ಲಿ ಮಾಡುವಂತ ಎಕ್ಸ್ಪೆರಿಮೆಂಟ್ಗಳು ವರ್ಕ್ ಆಗುತ್ತಾ ಅನ್ನೋ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇವರು ರಣತಂತ್ರವನ್ನು ರೂಪಿಸಬಹುದು ಎಸ್ ಇರುವಂತಹ ನಿರೀಕ್ಷೆಗಳು ಜೊತೆಗೆ ಈಗಾಗಲೇ ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ವಿಚಾರ ಬಂದಾಗಲೂ ಕೂಡ ಎಲ್ಲ ಪಕ್ಷಗಳು ನಾವು ನಾವು ಅದನ್ನ ತಂದಿದ್ವಿ ನಾವು ಈ ನಮ್ಮ ಕಾಲದಲ್ಲಿ ಆಗಿತ್ತು ಈಗ ಅದನ್ನ ಬರುವಂತ ಎಲ್ಲ ಮಾತುಕತೆಗಳು ಬಂದಿದ್ದನ್ನು ಗಮನಿಸಿದ್ವಿ ಸೊ ಈಗ ಎಕ್ಸಿಕ್ಯೂಷನ್ ಟೈಮ್ ಇಲ್ಲಿ ನವಿತಾ ನಿಮಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರಿಗೆ ಇಂಥದ್ದೇ ಅಂತ ಕ್ಯಾಂಡಿಡೇಟೇ ಇಲ್ಲ ಆದರೆ ಇಂಥ ಬೆಳವಣಿಗೆ ನಡುವೆ ಕೂಡ ಹನ್ನೆರಡಕ್ಕೂ ಹೆಚ್ಚು ಮಹಿಳೆಯರು ನಾವು ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿ ಟಿಕೆಟನ್ನು ಕೇಳ್ತಿರೋದು ಒಳ್ಳೆ ಆಶಾದಾಯಕ ಬೆಳವಣಿಗೆ ಒಂದು ಕಡೆ ಇದರಲ್ಲಿ ಹಲವಾರು ಲೆಕ್ಕಾಚಾರ ಇರ್ತಕ್ಕಂಥ ಒಂದು ಕಡೆ ಸರ್ಕಾರ ಇರೋದರಿಂದ ಚುನಾವಣೆ ಸುಲಭ ಅನ್ನೋದು ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆ ಅದರಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಒಂದಷ್ಟು ಮತಗಳನ್ನ ಆಗ್ತಾ ಮತ್ತು ಮಹಿಳೆ ಅನ್ನೋ ಒಂದು ಪ್ಲಸ್ ಪಾಯಿಂಟ್ಸ್ ಇರುವಂಥದ್ದು ಮತ್ತು ಶೇಕಡ ಮೂವತ್ತ್ಮೂರು ಮಹಿಳಾ ಮೀಸಲಾತಿ ವಿಚಾರಗಳ ಹಾಗಾಗಿ ಹಲವಾರು ಪ್ರಮುಖರೇ ಕೇಳ್ತಿರುವಂಥದ್ದು ನೀವು ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪುಷ್ಪ ಅಮರನಾಥ್ ಕೇಳ್ತಿದ್ದಾರೆ ಇನ್ನು ಮಂಡ್ಯದಲ್ಲಿ ನಟಿ ಹಾಗೂ ಮಾಜಿ ಸಂಸದೆ ದಿವ್ಯಾ ಸ್ಪಂದನ್ ಹೆಸರು ಓಡ್ತಿರುವಂಥದ್ದು ಈ ಕಡೆ ಬೆಂಗಳೂರು ದಕ್ಷಿಣದಲ್ಲಿ ಸಚಿವ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರಿಗೂ ಹೆಸರು ಓಡ್ತಿರುವಂಥದ್ದು ಸ್ವತಃ ರೆಡ್ಡಿ ಪುಷ್ಪ ಮಾಡ್ತಿರುವಂಥದ್ದು ಮತ್ತು ಬೆಂಗಳೂರು ಉತ್ತರಕ್ಕೆ ಈಗಾಗಲೇ ಕುಶ್ಮರ್ ಅವರ ಹೆಸರು ಕೇಳಿ ಬರ್ತಿರುವಂಥದ್ದು ಇನ್ನು ತುಮಕೂರಿನಲ್ಲಿ ಗೃಹ ಸಚಿವ ಮಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ತಕ್ಕಂಥ ರಾಜಣ್ಣವರ ಪತ್ನಿ ಗೀತಾ ರಾಜನ್ ರವರು ಯುವ ಕಾಂಗ್ರೆಸ್ನಲ್ಲಿ ಇದ್ರೆ ಹಿಂದೆ ತುರುವೇಕೆರಿನಲ್ಲಿ ಚುನಾವಣೆ ನಿಂತು ಕೂಡ ಸೋತಿದ್ರು ಗೀತಾ ಅವ್ರ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು ಒಂದು ವೇಳೆ ತುರುವೇಕೆರೆಯಲ್ಲಿ ಒಂದು ವೇಳೆ ತುಮಕೂರಿನಲ್ಲಿ ಸೋಮಣ್ಣ ಅಥವಾ ಬೇರೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಅಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಯಾರಾದರೆ ಅದು ಗೀತಾರಾಜಣ ಕೊಡಿ ಅಂತೇಳಿ ಈಗ ಪರಮೇಶ್ವರ್ ಪುಷ್ ಮಾಡ್ತಿರೋದು ಅವರು ಕೂಡ ರಾಜಣ್ಣ ಮತ್ತು ಗೀತಾ ರಾಜಣ್ಣವರು ಫೋರ್ಸ್ ಫೋರ್ಸ್ ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಚಿಕ್ಕಮಗಳೂರು ಉಡುಪಿ ಬಂದರೆ ಆರ್ತಿ ಅವರ ಹೆಸರು ಕೇಳಿ ಬರ್ತಿದೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವ್ರಿಗೆ ಸರ್ಕಾರ ಇರೋದ್ರಿಂದ ತಾವು ಇನ್ಚಾರ್ಜ್ ಮಿನಿಸ್ಟರ್ ಇರೋದ್ರಿಂದ ತಮ್ಮ ಸಹೋದರಿ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವ ರಾಜ್ಕುಮಾರ್ಗೆ ಟಿಕೆಟ್ ಅನ್ನು ಕೇಳ್ತಾರೆ ಇನ್ನು ಮದುವೆ ಹೇಳಿದಂಗೆ ಅಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆದರೆ ನಾನು ನಿಂತರೆ ಇಲ್ಲಿ ಮಂತ್ರಿಗಿರಿ ಹೋಗುತ್ತೆ ಆತಂಕಕ್ಕೆ ಈಗ ಎಸ್ ಎಸ್ ಮಲ್ಲಿಕಾರ್ಜುನ ತಮ್ಮ ಪತ್ನಿಯಾಗಿರ್ತಕ್ಕಂಥ ಪ್ರಭಾಗ್ ಮಲ್ಲಿಕಾರ್ಜುನ ಚುನಾವಣೆ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಿರುವಂತ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನವರು ಈಗಾಗಲೇ ನಿನ್ನೆ ನಾನೇ ಅಭ್ಯರ್ಥಿ ಅಂತೇಳಿ ಇಡೀ ಕ್ಷೇತ್ರದಿಂದ ಓಡಾಡ್ತಿರುವಂಥದ್ದು ಇನ್ನು ಬಾಗಲಕೋಟೆಗೆ ಬಂದ್ರೆ ಇಬ್ರು ಆಕಾಂಕ್ಷಿಗಳಿರ್ತಕ್ಕಂಥ ಒಂದು ವೀಣಾ ಇದ್ರೆ ಮತ್ತೊಬ್ಬರು ರಕ್ಷಿತ ಐತಿ ಇರ್ತಕ್ಕಂಥದ್ದು ಇನ್ನು ಪಕ್ಕದ ಬಿಜಾಪುರ ಬಂದರೆ ನಾಯಕರು ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು ಅಲ್ಲದೆ ಒಟ್ಟಾರೆ ಹನ್ನೆರಡು ಜನರ ಮಹಿಳೆಯರಿಗೆ ಟಿಕೆಟ್ನೇ ಕೇಳ್ತಿರುವಂಥ ಮತ್ತೆ ಒಂದು ವೇಳೆ ಕೋಲಾರದಲ್ಲಿ ಸೂಕ್ತ ಅಭ್ಯರ್ಥಿ ಸಿಗದಿದ್ರೆ ಕೆ ಎಚ್ ಮುನಿಯಪ್ಪನವರ ಮಗಳು ರೂಪಾ ಶಶಿಧರ್ ನಿಲ್ಲಿಸಬೇಕು ಅವರ ಕ್ಷೇತ್ರದಿಂದ ಕರ್ಕೊಂಡು ಬಂದು ನಿಲ್ಲಿಸಬೇಕು ಈಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅಂತ ಒಂದು ಚರ್ಚೆ ಆಗ್ತಿರುವಂಥದ್ದು ಮತ್ತು ಇದು ಒಳ್ಳೆ ಆಶಾದಾಯಕ ಬೆಳವಣಿಗೆ ಯಾಕಂತ ಹೇಳಿದ್ರೆ ಸುಮಾರು ಹನ್ನೆರಡು ಜನ ಮಹಿಳೆಯರು ಟಿಕೆಟ್ ಕೇಳ್ತಿರುವಂಥದ್ದು ಮತ್ತು ಕಾಂಗ್ರೆಸ್ಗೆ ಇದು ಭವಿಷ್ಯ ತಲೆನೋವಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕೇಳ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾರಣವನ್ನು ಕೊಡ್ತಿರುವಂಥದ್ದು ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ ಮತ್ತು ನಿಮಗೆ ವಿಧಾನಸಭೆ ಚುನಾವಣೆ ಇಲ್ಲೊಂದು ಕಡೆ ಅವರ ನಾಯಕಿ ಸೋನಿಯಾ ಗಾಂಧಿ ಇದ್ರು ಕೂಡ ಮಹಿಳೆಯರಿಗೆ ಹೆಚ್ಚು ಟಿಕೆಟ್ ಅನ್ನು ಕೊಡಲಿಲ್ಲ ಹಾಗಾಗಿ ಕಾಂಗ್ರೆಸ್ ಏನೋ ತಾವು ಮಹಿಳಾ ಪರವಾಗಿ ನಾವು ಅಂತ ಹೇಳಿ ತೋರಿಸ್ಕೊಳ್ಳೋದಿದ್ರೆ ನಮ್ಮ ನಾಯಕಿ ಮಹಿಳೆ ಸೋನಿಯಾ ಗಾಂಧಿ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ನಿಜವಾದ ಕಾಳಜಿ ಮತ್ತು ಇದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಲೋಕಸಭೆಯಲ್ಲಿ ಟಿಕೆಟ್ ಕೇಳಿದಂತ ಹಲವಾರು ಮಹಿಳೆಯರಿಗೆ ಕೊಡೋ ಕೊಟ್ಟು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುತ್ತ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಈ ಸಲ ಆ ಒಂದು ಎಕ್ಸಾಮ್ ಅಲ್ಲಿ ಯಾರು ಪಾಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ ಇನ್ನು ಪ್ರತಿದಿನ ಕೂಡ ನಾವು ಚುನಾವಣಾ ಚಿತ್ರರಂಗದಲ್ಲಿ ಒಂದೊಂದು ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ